subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಹಣ್ಣಿನ ಸಾಸಿವೆ ಅಂದರೆ ಈ ತರಕಾರಿ ಬಾಳೆಹಣ್ಣು ಹಣ್ಣಾಗಿರುತ್ತಲ್ಲ ಅದು ನಮ್ಮ ಮನೆಯಲ್ಲೇ ಒಂದು ಗೊನೆಯಲ್ಲಿ ಹಣ್ಣಾಗಿತ್ತು. ಅದರದ್ದು ನೋಡಿ, ಇವಾಗ ಅದು ಫೈರ್ವುಡಲ್ಲಿ ನಾನು ನಿಮ್ಮ ಇದು ಮಾಡಿದ್ದೀನಿ, ಕುಕ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಅದನ್ನು ಪೀಲ್ ಮಾಡ್ತಾ ಇದ್ದೀನಿ. ಪೂರ್ತಿ ಪೀಲ್ ಮಾಡಾಯ್ತು. ಈಗ ನೋಡಿ, ಹಣ್ಣು ಪೀಲ್ ಮಾಡಿದ್ದು ನೋಡಿ, ಪೂರ್ತಿ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಮೂರು ಬಾಳೆಹಣ್ಣದಲ್ಲಿತ್ತು ಅದನ್ನೆಲ್ಲನೂ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಫೋರ್ಕಿನ ಸಹಾಯದಿಂದ ಅದನ್ನು ಕ್ರಷ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಹಾರ್ಡ್ ಅಲ್ವಾ, ಅದು ಬೇಕಾದರೆ ಕೈಯಿಂದನೂ ಮಾಡ್ಕೋಬೋದು. ಈಗ ಅದಕ್ಕೆ ಮಸಾಲೆ ಮಾಡಬೇಕಲ್ಲ. ಕುಕ್ಕಿಂಗ್ ಆಯಿಲ್ 2 ಟೀಸ್ಪೂನ್, ಲೋ ಒಂದು ಸಣ್ಣ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಎರಡು ಕಾಯಿತು, ಎರಡು ಬೆಳಗ್ಗೆ ಚಿಟಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಈ ಕಡೆ ತಂದಿಟ್ಬಿಟ್ಟು ಅದಕ್ಕೆ ಒಂಚೂರು ಟರ್ಮರಿಕ್ ಪೌಡ್ರ್ ಹಾಕ್ಬಿಟ್ಟು ಜಸ್ಟ್ ಸ್ಟೀರ್ ಮಾಡಿ. ಈಗ 2/3 ಕಪ್ ಕೋಕೋನಟ್ನ ಒಂದು ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಈಗ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದು ಬೆಡ್ಗಿ ಚಿಲ್ಲಿ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡಿ ನೋಡಿ. ಆಯಿತು, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ಅದಕ್ಕೆ ಸಾಸಿವೆ ಕಾಳು 1/2 ಟೀಸ್ಪೂನು ಮತ್ತು 1/2 ಟೀಸ್ಪೂನ್ ಬೆಲ್ಲ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಆದರೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡಿ, ಯಾಕಂದರೆ ನಮಗೆ ತಿನ್ನಬೇಕಾದ ರುಚಿ ಅದ್ರದ್ದು ಬರಬೇಕಲ್ಲ. ಈಗ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಈಗ ಮಸಾಲೆನ ನಾವು ಬಾಳೆಹಣ್ಣು ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಬೌಲ್ನಲ್ಲಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಅದನ್ನು, ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಆವಾಗಲೇ ನೀವು ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೋಬೋದು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ, ಸಿಹಿ ಮೊಸರು ಹಾಕ್ಕೊಳ್ಳಿ, ಹುಳಿ ಹಾಕೋದಕ್ಕಂತಿಲ್ಲ. ಮತ್ತು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೇ. ಈಗ ಅದಕ್ಕೆ ನಾವು ಒಗ್ಗರಣೆ ಮಾಡಬೇಕಲ್ಲ, ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಪ್ಯಾನಿಗೆ ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ 1/2 ಟೀಸ್ಪೂನ್ ಮಸ್ಟರ್ಡ್ ಹಾಕಿ ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನ್ ಉದ್ದಿನ ಬೇಳೆ ಹಾಕಿ ಅದೆರಡು ಚೆನ್ನಾಗಿ ನೋಡಿ ಅದು ಚಟಪಟ ಫ್ರೈ ಆಗಬೇಕಾದ್ರೆ ಬ್ಯಾಡಗಿ ಚಿಲ್ಲಿ ಪೀಸಸ್ ಹಾಕ್ಕೊಳ್ಳಿ. ಇದರಲ್ಲಿ ನಮ್ಮದರಲ್ಲಿ ಕರಿ ಲೀವ್ಸು ಮಿಸ್ ಆಗಿದೆ ಕ್ಲಿಪ್ಪಿಂಗು ನೋಡಿ, ಅದನ್ನು ಸೀಸನ್ ಮಾಡ್ತಾ ಇದ್ದೀನಿ ಈಗ. ಇದು ಈಗ ರೆಡಿ ಆಯಿತು ಬನಾನಾ ಸಾಸಿವೆ. ಇದನ್ನು ರೈಸು ದಾಲ್ ಜೊತೆ ಸವಿಬೋದು. ಒಂದು ಸ್ಪೈಸಿ ಪಾಪಡ್ ಇಟ್ಕೊಂಡು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ನೇಟರ್, ಬಾಯ್.